ಕೆಆರ್ಪೇಟೆ ಜೆಡಿಎಸ್ನಲ್ಲಿ ತಣ್ಣಗಾಗದ ಅಸಮಾಧಾನ. ದೇವೇಗೌಡರ ಪುತ್ರರ ಪ್ರತಿಷ್ಠೆಯ ಕಣವಾಯಿತು ಕೆಆರ್ಪೇಟೆ. ರಾಜ್ಯದಲ್ಲಿ ಕಾಂಗ್ರೆಸ್ ಬಿಜೆಪಿ ವಿರುದ್ಧ ಕುಮಾರಸ್ವಾಮಿ ಸಮರ ಸಾರಿದ್ದಾರೆ. ಆದರೆ ಕೆಆರ್ಪೇಟೆಯಲ್ಲಿ ಮಾತ್ರ ಕುಮಾರಸ್ವಾಮಿ ವರ್ಸಸ್ ರೇವಣ್ಣ ಫೈಟ್. ದೇವೇಗೌಡರ ಪುತ್ರರ ಪ್ರತಿಷ್ಠೆಯ ಕಣವಾಗಿದೆ ಕೆಆರ್ಪೇಟೆ. ಅಭ್ಯರ್ಥಿ ಘೋಷಣೆಯ ಬೆನ್ನಲ್ಲೇ ಸಹೋದರರ ಬೆಂಬಲಿಗರ ಅಸಮಾಧಾನ. ಕುಮಾರಸ್ವಾಮಿ ವರ್ಸಸ್ ರೇವಣ್ಣ ಬೆಂಬಲಿಗರ ಫೈಟ್. ಎಚ್ಡಿ ಮಂಜು ಹೆಸರು ಘೋಷಣೆ ಮಾಡಿದ್ದಕ್ಕೆ ರೇವಣ್ಣ ಬೆಂಬಲಿಗರು ಈಗ ಬಂಡಾಯ ಎದ್ದಿದ್ದಾರೆ. ಪಕ್ಷದ ನಿರ್ಧಾರದ ವಿರುದ್ಧ ಬಿಎಲ್ ದೇವರಾಜು ಅಂಡ್ ಟೀಮ್ ಸಿಡಿದೆದ್ದಿದೆ. ಕಳೆದ ಬಾರಿ ನಾರಾಯಣಗೌಡ ವಿರುದ್ಧ ಕೆಲವೇ ಮತಗಳಲ್ಲಿ ಸೋತಿದ್ದು ದೇವರಾಜು. ಈ ಬಾರಿ ತನಗೆ ಟಿಕೆಟ್ ಸಿಗುತ್ತೆ ಎಂಬ ಭರವಸೆ ಇಟ್ಕೊಂಡಿದ್ದಂತಹ ದೇವರಾಜು ಅವರಿಗೆ ನಿರಾಸೆಯಾಗಿದೆ. ಟಿಕೆಟ್ ಕೈತಪ್ಪಿದ ಹಿನ್ನೆಲೆ ಬಂಡಾಯ ಸ್ಪರ್ಧೆಗೆ ದೇವರಾಜು ತಯಾರಿ ನಡೆಸಿದ್ದು. ಎಚ್ಡಿಕೆ ಪಂಚರತ್ನ ಯಾತ್ರೆಗೂ ಕೂಡ ಗೈರಾಗಿದ್ದು ರೇವಣ್ಣ ಮತ್ತು ದೇವರಾಜು. ಮೂರ್ನಾಲ್ಕು ಬಾರಿ ಸಂಧಾನ ಮಾತುಕತೆ ನಡೆಸಿದ್ರು ಕೂಡ ಅಸಮಾಧಾನ ತಣ್ಣಗಾಗಿದೆ. ಎಲೆಕ್ಷನ್ನಲ್ಲಿ ಸ್ಪರ್ಧಿಸ್ತೇನೆ ಅಂತ ಪ್ರಚಾರ ಮಾಡ್ತಿದ್ದಾರೆ ದೇವರಾಜು. ರೇವಣ್ಣ ಮೂಲಕ ಬಿಫಾರ್ಮ್ ಪಡೆಯುವ ವಿಶ್ವಾಸದಲ್ಲಿದ್ದಾರೆ ದೇವರಾಜು. ನಮ್ಮಲ್ಲಿ ಯಾವುದೇ ಅಸಮಾಧಾನ ಇಲ್ಲ ಅಂತಿದ್ದಾರೆ ಜೆಡಿಎಸ್ ಅಭ್ಯರ್ಥಿ ಮಂಜು. ಅಸಮಾಧಾನ ಅಂತ ಅನಿಸ್ತಾ ಇಲ್ಲ. ದೇವರಾಜಣ್ಣವ್ರು ಒಬ್ಬರೊಬ್ಬರು ಸೀನಿಯರ್ ಇದ್ದರು. ಅವರನ್ನ ಮೂರ್ನಾಲ್ಕು ಬಾರಿ ಕುಮಾರಣ್ಣವರು ಕರೆಸಿ ಮಾತುಕತೆ ಆಡಿದ್ದಾರೆ. ಕಳೆದ ಎಲೆಕ್ಷನ್ ಬೈ ಎಲೆಕ್ಷನ್ ಟೈಮಲ್ಲೇ ಅದನ್ನು ಬೈ ಎಲೆಕ್ಷನ್ ಟೈಮಲ್ಲೇ ತೀರ್ಮಾನ ಆಗಿತ್ತದು. ಅದಾದ ನಂತರನೂ ಸಹ ನಮ್ಮ ಎಲ್ಲ ಮುಖಂಡರ ನೇತೃತ್ವದಲ್ಲಿ ತೋಟದಲ್ಲಿ ಈಗ ಒಂದು 6-7 ತಿಂಗಳ ಹಿಂದೆ ಕರೆಸಿ ಮಾತಾಡಿದ್ದಾರೆ. ನಂತರ ಜೆ ಪಿ ಭವನದಲ್ಲಿ ಕರೆಸಿ ಮಾತಾಡಿದ್ದಾರೆ. ಪುನಃ ತೋಟಕ್ಕೆ ಕರೆದು ಮಾತಾಡಿಸಿದ್ದಾರೆ. ಇನ್ನೊಂದು ಸರಿ ಇದು ನಮ್ಮ ಜೆ ಪಿ ನಗರದಲ್ಲಿ ಕರೆಸಿ ಮಾತಾಡಿಸೋದು ಒಂದು ಪ್ರಯತ್ನ ಮಾಡಿದರು. ಅದಕ್ಕೆ ಕುಮಾರ ನಮ್ಮ ದೇವರಾಜನವರು ಆಬ್ಸೆಂಟ್ ಆಗಿದ್ದರು. ನಂತರ ಬಹುತೇಕ ಎಲ್ಲ ನಮ್ಮ ಸರ್ವೆ ಮಾಡಿಸಿ ಸರ್ವೆ ರಿಪೋರ್ಟ್ಸ್ ಆಧಾರದ ಮೇಲೆ ನಮ್ಮ ಕಾರ್ಯಕರ್ತರ ಅಭಿಪ್ರಾಯದ ಆಧಾರದ ಮೇಲೆ ನಮ್ಮೊಂದು ಟಿಕೆಟ್ ಘೋಷಣೆ ಮಾಡಿದ್ದಾರೆ. ಒಂದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.